श्रीसच्चिदानन्द यतिराजाय धीमते अद्वैतानन्दतृप्ताय जीवन्मुक्ताय ते नमः जीवन्मुक्ताय ते नमः गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः गौडपादं महाप्राज्ञं शङ्करं च जगद्गुरुं सुरेश्वरं च तच्छिष्यं सच्चिदानन्दमाश्रये श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दम् सदाचारं समाश्रये श्रीगुरुं प्रणतोऽस्म्यहम् श्रीमच्छङ्करभगवत्पूज्यपादमहासद्गुरुभ्यो नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः नमो नमः शङ्करपादुकाभ्याम् सद्गुरुभक्तरु तत्त्वजिज्ञासु साधकरु भगवद्भक्तरु वेदान्तप्रियरु मुमुक्ष साधकरु वेदान्तिगळु आगिरुव तम्मेल्लरिगू ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದ್ ಋತು ಆಶ್ರಯುಜ ಮಾಸ ಶುಕ್ಲಪಕ್ಷ ಪೂರ್ಣಿಮಾ ಪೌರ್ಣಮಾಸ್ಯ ಪೂರ್ಣಿಮಾ ತಿಥಿ ಬಹಳ 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 ಶಿಷ್ಟವಾದ ಆಶ್ರಯುಜ ಮಾಸದ ಪೂರ್ಣಿಮೆಯ ಹೆಸರು ಭೂಮಿ ಪೂರ್ಣಿಮಾ ಭೂಮಿ ಹುಣ್ಣಿಮೆ ಹಳ್ಳಿಗಳಲ್ಲಿ ರೈತರಿಗೆ ಇದೊಂದು ಶ್ರೇಷ್ಠವಾದ ಪರ್ವಕಾಲ ಕಾಳು ಧಾನ್ಯ ಎಲ್ಲವನ್ನೂ ತಂದು ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನ ಭೂಮಿಯಲ್ಲಿ ಬಿತ್ತುವಂತಹ ಪವಿತ್ರವಾಗಿದ್ದ ದಿವಸ ಇವತ್ತು ವಾಲ್ಮೀಕಿ ಜಯಂತಿಯೂ ಬಂದುಬಿಟ್ಟಿದೆ ವಾಲ್ಮೀಕಿ ಮಹರ್ಷಿಗಳಿಗೆ ಹೆಸರು ಆದಿ ಕವಿಹಿ ಅವರು ಬರೆದಿರುವಂತ ವಾಲ್ಮೀಕಿ ರಾಮಾಯಣಕ್ಕೆ ಹೆಸರು ಆದಿ ಕಾವ್ಯ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೆಯ ಕಾವ್ಯ ಅಂದ್ರೆ ರಾಮಾಯಣ ಭಾರತವಲ್ಲ ಭಾಗವತವೂ ಅಲ್ಲ ಪುರಾಣಗಳು ಅಲ್ಲ ಅಂತ ಆದಿ ಕವಿಗಳಾಗಿ ಆದಿ ಕಾವ್ಯವನ್ನ ರಚನೆ ಮಾಡಿರುವ ಶ್ರೀರಾಮನ ಭಕ್ತರು ಮಹಾ ತಪಸ್ವಿಗಳು ಆಗಿರುವಂತ ವಾಲ್ಮೀಕಿ ಮಹರ್ಷಿಗಳಿಗೆ ತಮ್ಮೆಲ್ಲರ ಪರವಾಗಿ ಅನಂತಾನಂತ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಇಂದಿನ ವೇದಾಂತ ಡಿಂಬಿಮದಿಂದ 82ನೇ ಶ್ಲೋಕದ ತಾತ್ಪರ್ಯವನ್ನ ನೋಡೋಣ ಇಂದು 2024ನೇ ಇಸವಿ ಅಕ್ಟೋಬರ್ 17ನೇ ತಾರೀಕಿನ ಗುರುವಾರ ಪ್ರತಿದಿನವೂ ಶುಭವೇ ನನಗೆ ಗುರುವಾರ ಸೋಮವಾರ ಬಂದ್ಬಿಟ್ರೆ ಬ್ರಹ್ಮಾನಂದ ಸೋಮವಾರ ದಕ್ಷಿಣಾಮೂರ್ತಿ ಶಿವನನ್ನು ಆರಾಧನೆ ಮಾಡುವ ವಾರವಾದರೆ ಗುರುವಾರ ಪರಮ ಪೂಜ್ಯ ಸದ್ಗುರು ವರೆಣ್ಯನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳನ್ನ
ವಿಶೇಷವಾಗಿ ಸ್ಮರಣೆ ಮಾಡುವಂಥ ಪವಿತ್ರವಾಗಿರುವ ವಾರ ಇಂದಿನ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಪ್ರವಚನ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡೋಣ. ವೇದಾಂತ ಡಿಂಡಿಮಾಸ್ತತ್ವ ಏಕಮುದ್ಘೋಷಯಂತೆ ಯತ್ ಆಸ್ತಾಂ ಪುರಸ್ತಾತ್ ತತ್ತೇಯೋ ದಕ್ಷಿಣಾಮೂರ್ತಿ ಸಂಹಿತಂ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ನೃಸಿಂಹ ಸರಸ್ವತಿ ತೀರ್ಥ ಉವಾಚ ನವಭ್ಯೋಪಿ ಪರಃ ಪ್ರತ್ಯಕೇ ನೈವ ವೇದ ಪರಂ ಪರಂ ತದ್ವಿಜ್ಞಾನಾತ್ ಭವೇತ್ ತುಲ್ಯ ಮುಕ್ತಿರ್ವೇದಾಂತ ಡಿಂಡಿಮ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಚೆನ್ನಾಗಿದೆ ಶ್ಲೋಕ. ಪದಚ್ಛೇದವನ್ನು ಮಾಡ್ತೇನೆ ಶ್ಲೋಕಕ್ಕೆ ನೋಡ್ಕೊಳ್ಳಿ. ನವಭ್ಯ ಅಸ್ತಿ ಪರಃ ಪ್ರತ್ಯಕ್ ನ ಏವ ವೇದ ಪರಂ ಪರಂ. ಒಂಬತ್ತು ಪದಗಳು. ತದ್ವಿಜ್ಞಾನಾತ್ ಹತ್ತು. ಭವೇತ್ ತುಲ್ಯ ಮುಕ್ತಿ ವೇದಾಂತ ಡಿಂಡಿಮ. ಹದಿನಾಲ್ಕು ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದು. ಚತುರ್ದಶ ಪದಾತ್ಮಕ ಶ್ಲೋಕ. ಈ ಶ್ಲೋಕದಲ್ಲಿ ಮುಕ್ತಿ ಎಂದರೆ ಏನು ಅಂತ ಹೇಳ್ತಾ ಇದ್ದಾರೆ. ಸತ್ತ ಮೇಲೆ ಮೋಕ್ಷವಲ್ಲ, ಪ್ರಾಪ್ಯವಾದದ್ದು ಮೋಕ್ಷವಲ್ಲ, ಆಮೇಲೆ ಬರುವಂತಹದ್ದು ಮೋಕ್ಷವಲ್ಲ, ಹೊಸದಾಗಿ ಹೊಂದುವಂತಹದ್ದು ಮೋಕ್ಷವಲ್ಲ. ಮುಕ್ತಿ ಎನ್ನುವಂತಹದ್ದು ಪ್ರಾಪ್ತ ಪ್ರಾಪ್ತಿಯೇ ಹೊರತು ಅಪ್ರಾಪ್ತ ಪ್ರಾಪ್ತಿಯಲ್ಲ. ನಿತ್ಯ ಸಂಸ್ಮರಣೀಯರು ವಿಶ್ವವಂದ್ಯರು ಆಗಿರುವ ಸ್ವಾಮೀಜಿಯವರು ತುಂಬಾ ಹೇಳ್ತಾ ಇದ್ರು. ನೋಡ ಮಗು, ಅಭ್ಯುದಯಕ್ಕೂ ಮುಕ್ತಿಗೂ ವ್ಯತ್ಯಾಸವೇನು? ಅಭ್ಯುದಯಗಳು ಕರ್ಮಗಳ ಫಲ, ಅಭ್ಯುದಯಗಳು ಉತ್ಪಾದ್ಯ ಪ್ರಾಪ್ಯ ಸಂಸ್ಕಾರ್ಯ ವಿಕಾರ್ಯ ಫಲಗಳು. ಅಭ್ಯುದಯ ಫಲಗಳು ಆಮೇಲೆ ದೊರಕುವಂತಹ ಫಲ, ಅದರ ಮೋಕ್ಷ ಆಗಲ್ಲ. ಜ್ಞಾನಾದೇವತು ಕೈವಲ್ಯಂ ಯಜ್ಞಾತ್ವಾ ಅಮೃತಮಶ್ನುತೆ. ಅಬ್ಬಾ ಏನ್ ಮಾಡ್ತಿದ್ರು. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಇತ್ಯಾದಿ ಮಂತ್ರಗಳಲ್ಲಿ ಮೋಕ್ಷವನ್ನ ಸದ್ಯ ಫಲ ಎಂದು ಹೇಳಿದ್ದಾನೆ. ಜ್ಞಾಪಕ ಇಟ್ಕೊಬೋದು. ಸರಿ, ಈಗ ಪದ ವಿಭಾಗವಾಯಿತು, ಅನ್ವಯ ಹೇಳ್ತೇನೆ ನೋಡ್ಕೊಳ್ಳಿ. ನವಭ್ಯಃ ಪರಃ ಪ್ರತ್ಯಕ್ ಅಸ್ತಿ ಪರಂ ಪರಂ ನ ಏವ ವೇದ. ಇಲ್ಲಿ ಪರಂ ಪರಂ ಅಂತ ಇದೆ, ಅದಕ್ಕೆ ಅರ್ಥ ಹೇಳ್ತ ಸ್ವಾರಸ್ಯವಾಗಿದೆ. ತದ್ವಿಜ್ಞಾನಾತ್ ಮುಕ್ತಿ ತುಲ್ಯ ಭವೇತ್ ಇತಿ ವೇದಾಂತ ಡಿಂಡಿಮ. ಎಷ್ಟು ಚೆನ್ನಾಗಿದೆ ಶ್ಲೋಕಗಳು. ಆ ಪುಣ್ಯಾತ್ಮರು ಯಾರು? ನರಸಿಂಹ ಸರಸ್ವತಿ ತೀರ್ಥರು. ಜೀವನ್ಮುಕ್ತರಾದ ಬ್ರಹ್ಮಜ್ಞಾನಿ ಪುಂಗವರಾಗಿರ್ಬೇಕು. ಹೆಂಗಾದ್ರೂ ಇದೆ ಅಂದ್ರೆ, ಅವ್ರು ಕೌಪಿನ ಹಾಕೊಂಡಿರ್ಲಿ, ವಿಭೂತಿ ಕಟ್ಟಿ ಹಾಕೊಂಡಿರ್ಲಿ, ಭಿಕ್ಷಾನ್ನ ಮಾಡ್ಲಿ ಅಥವಾ ಅಡಿಗೆ ಮಾಡ್ಕೊಂಡು, ಅವೆಲ್ಲ ಸೆಕೆಂಡ್ರಿ. ಬ್ರಹ್ಮನಿಷ್ಠನಾದ ಬಳಿಕ ಅವನಿಗೆ ಧರ್ಮ ಧರ್ಮಗಳ ಸೋಂಕಿಲ್ಲ. ಬ್ರಹ್ಮನಿಷ್ಠ ಜೀವನ್ಮುಕ್ತನಾದ ಬಳಿಕ ಅವನಿಗೆ ಯಾವ ಶಾಸ್ತ್ರೀಯ ಕಟ್ಟುಪಾಡುಗಳು ಇಲ್ಲ. ಹೇಗ್ ಬೇಕಾದ್ರೂ ಅಂತ ಮಹಾತ್ಮರು
مكتي موكشا كايوليم املا برمى نيرvanam برمي استديه نورا نيرvanam انتا موكشا نتيا برطا يبا already established already obtained always obtained نتيا ماجي ಯಾವಾಗಲೂ ಕೂಡ ಪ್ರಾಪ್ತವಾಗಿರುವಂತಹದ್ದೇ ಹೊರತು ಪ್ರಾಪ್ಯವಲ್ಲ. ಒಂದು ಪ್ರಾಪ್ತ, ಮತ್ತೊಂದು ಪ್ರಾಪ್ಯ. ಸ್ವರ್ಗ ಪ್ರಾಪ್ಯ, ಧನ ಪ್ರಾಪ್ಯ, ಪತ್ನಿ ಪ್ರಾಪ್ಯ, ಗೃಹಂ ಪ್ರಾಪ್ಯಂ, ಪುತ್ರ ಪ್ರಾಪ್ಯ. ಮೋಕ್ಷವು ಪ್ರಾಪ್ಯ ಫಲವಲ್ಲ. ನಿತ್ಯ ಪ್ರಾಪ್ತಾಯೇವ ಮುಕ್ತಿ. ಸ್ತ್ರೀಲಿಂಗ ಪುಲ್ಲಿಂಗ ಬೇಕಾ? ನಿತ್ಯ ಪ್ರಾಪ್ತಯೇವ ಮೋಕ್ಷ. ನಪುಂಸಕ ಲಿಂಗ ಬೇಕಾ? ನಿತ್ಯ ಪ್ರಾಪ್ತಮೇವ ಕೈವಲ್ಯಂ ಎನ್ನುವುದನ್ನ ವಿಸ್ಪಷ್ಟಯತಿ, ವಿವಿಧಂ ಸ್ಪಷ್ಟಯತಿ, ವಿಶೇಷೇನ ಸ್ಪಷ್ಟಯತಿ, ವಿವೇಕೇನ ಸ್ಪಷ್ಟಯತಿ. ನನಗೆ ಆ ಗುರುಗಳ ವಾಕ್ಯ ಓದ್ತಾ ಇದ್ರೆ ಗುರುಗಳ ದರ್ಶನ ಕೂತ್ಬಿಡಿ. ಯಾರು ಗುರುಗಳು ಕಣ್ಣು ಮುಂದೇನೂ ಕಾಣ್ತಾ ಇದ್ದಾರೆ. ಕಣ್ಣು ಮುಚ್ಚಿಬಿಟ್ರೆ ಅಬ್ಬಾ, ಸದ್ಗುರು ಸತ್ಯದ ಆನಂದಿಯಿಂದ ಸರಸ್ವತಿ ಸ್ವಾಮಿಗಳ ದರ್ಶನ. ಗುರುಗಳೇ ನಿಮ್ಮ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮ. ಆಯ್ತಪ್ಪ, ಪಾಠ ಮುಂದುವರಿಸು. ನವಭ್ಯ, ಇದು ಪಂಚಮಿ ಬಹುವಚನ ರೂಪ. ಇದಕ್ಕೆ ನಿತ್ಯ ಬಹುವಚನ ಮಾತ್ರ. ನವ ನವ ನವಭಿ ನವಭ್ಯ ನವಭ್ಯ ನವಾನ ನವಸು ನವಭ್ಯ ನವೇಭ್ಯ ಅಲ್ಲ. ಏಕೆಂದಿದು ನವನ್ ಶಬ್ದ, ಅಷ್ಟನ್ ಶಬ್ದ, ಸಪ್ತನ್ ಶಬ್ದ, ನವನ್ ಶಬ್ದ. ನವಭ್ಯ ಪಂಚಮಿ ಬಹುವಚನ, ಒಂಬತ್ತು ಜನಗಳಿಗಿಂತ, ಒಂಬತ್ತು ಪುರುಷರಿಗಿಂತ. ಪರಹ ಬೇರೆಯವನಾದ, ಪರಹ ಭಿನ್ನನಾಗಿರುವ, ಪ್ರತ್ಯಕ್ಕು ತನ್ನ ಒಳಗೆ ಇರುವಂತ, ಪ್ರತ್ಯಕ್ಕು ಹತ್ತಿರದಲ್ಲಿರುವಂತವನು ಅಸ್ತಿ ಇದ್ದಾನೆ. ಒಂಬತ್ತು ಜನಗಳಿಗಿಂತ ಭಿನ್ನನಾಗಿರುವ ಹತ್ತನೇ ಪುರುಷನು ತಾನಾಗಿಯೇ ಕೂತ್ಕೊಂಡಿದ್ದಾನೆ. ಪರಂ ಆದರೆ ಅವನನ್ನ ಪರಂ ಆ ಶ್ರೇಷ್ಠನಾಗಿರುವ ಹತ್ತನೆಯವನನ್ನು ಈ ಅಜ್ಞನು ನಾ ಏವ ವೇದ ತಿಳಿಯುತ್ತಲೇ ಇಲ್ಲ, ತಿಳ್ಕೊಂಡಿಲ್ಲ. ಒಂಬತ್ತು ಜನ ಇದ್ದಾರೆ, ಅವರ ಲೆಕ್ಕ ಮಾಡ್ತಾ ಇದ್ದಾನೆ. ಒಂಬತ್ತು ಜನಗಳೇ ಲೆಕ್ಕ ಸಿಗ್ತಾ ಇದ್ದಾನೆ, ಹತ್ತನೆಯವನೇ ಇಲ್ಲ. ಹತ್ತನೆಯವನು ನವಭ್ಯಃ ಪರಃ, ಒಂಬತ್ತು ಜನಗಳಿಗಿಂತ ಭಿನ್ನನಾಗಿರುವವನು. ನವಭ್ಯ ಪರಹ, ಒಂಬತ್ತು ಜನಗಳಿಗಿಂತ ಶ್ರೇಷ್ಠನಾಗಿರುವವನು. ನವಭ್ಯ ಪರಹ, ಒಂಬತ್ತು ಜನಗಳಿಗೆ ಅಸ್ತಿತ್ವವನ್ನ ಕೊಟ್ಟಿರುವಂತವನೇ ಇವನು. ಎಲ್ಲಿದ್ದಾನೆ? ಪ್ರತ್ಯಕ್ ಒಳಗಡೆ ಇದ್ದಾನೆ, ತನ್ನೊಳಗೆ. ಆ ಪರಂ ಆದರೆ ಈ ಹತ್ತನೆಯವನನ್ನ ಒಂಬತ್ತು ಜನಗಳಿಗಿಂತ ಭಿನ್ನನಾಗಿರುವ ತನ್ನನ್ನ ನ ವೇದ ತಿಳಿಯುತ್ತಿಲ್ಲ. ಇಲ್ಲಿ ಪರಶಬ್ದ ಮೂರು ಸಲ ಬಂದಿದೆ. ಒಂದು ಪರಹ, ಎರಡು ಪರಂ, ಮೂರು ಪರಂ. ಬಾ, ಪೂಜ್ಯ ಸದ್ಗುರುಗಳು ಏನ್ ಬುದ್ಧಿವಂತರು, ಸ್ವಾಮಿಗಳು ಏನ್ ಹೇಳೋಣ, ಮೇಧಾವಿಗಳು ಅನ್ನೋಣವೇ.
ಬುದ್ಧಿವಂತರು ಅಂತ ನೋಡ್ಮೆ, ವಿದ್ವಾಂಸರು ಅಂತ ಹೇಳೋಣಮೆ, ಪ್ರಾಜ್ಞರು ಅಂತ ಹೇಳೋಣಮೆ, ಕವಿಗಳು ಅಂತ ಹೇಳೋಣಮೆ, ಸರ್ವಜ್ಞರು ಅಂತ ಹೇಳೋಣಮೆ, ಬ್ರಹ್ಮನಿಷ್ಠರು ಅಂತ ಹೇಳೋಣಮೆ, ಜೀವನ ಮುಕ್ತರು ಅಂತ ಹೇಳೋಣಮೆ, ವ್ಯವಹಾರ ಚತುರರು ಅಂತ ಹೇಳೋಣಮೆ. ಇನ್ನೊಂದು ಆದರ್ಶ ಆಚಾರ್ಯರು, ಆದರ್ಶ ಉಪಾಧ್ಯಾಯರು ಅಂತ ಹೇಳೋಣಮೆ. ನನ್ನ ದೃಷ್ಟಿಯಲ್ಲಿ ಎಲ್ಲವೂ ಆಗಿದ್ದಾರೆ. ಎಂಥ ಮಹಾತ್ಮ ಸ್ವಾಮಿ ನೋಡಪ್ಪ, ಮಗು ಮೂರು ಸಲ ಪರ ಶಬ್ದ ಬಂದಿದೆ, ಒಂದು ಪುಲ್ಲಿಂಗ, ಇನ್ನೆರಡು ನಪುಂಸಕಲಿಂಗ. ಆದರೆ ಆ ಎರಡು ನಪುಂಸಕಲಿಂಗಗಳಲ್ಲಿ ಒಂದು ಅವ್ಯಯ, ಮತ್ತೊಂದು ಅಕಾರಾಂತ ಪುಲ್ಲಿಂಗ ಪರಶಬ್ದ, ದ್ವಿತೀಯ ಏಕವಚನ. ರಿಪೀಟ್ ಮಾಡ್ತೇನೆ ಬಿಡಿ. ಪರಹ ನವಭ್ಯ ಪರಹ, ಒಂಬತ್ತು ಜನಗಳಿಗಿಂತ ಪರಹ ಬೇರೆಯಾಗಿರುವ, ಪರಹ ಶ್ರೇಷ್ಠನಾದ, ಪರಹ ಉತ್ತಮನಾಗಿರುವ, ಪರಹ ಒಂಬತ್ತು ಜನಗಳಿಗೆ ಅಸ್ತಿತ್ವವನ್ನು ಕೊಟ್ಟಿರುವಂಥವನು ಅಂತ ಅರ್ಥ ಇದೆ. ಪರಂ ಎನ್ನುವ ಮಾತಿ ಆದರೆ ಪರಂತು ಶ್ರೀರಾಮ ಧರ್ಮಾತ್ಮ, ಪರಂತು ಪಿತೃವಾಕ್ಯಾತೆ ಅರಣ್ಯಂ ಗತವಾನ್ ಆದರೆ ಅಂತ ಅರ್ಥ. ಇದು ಅವ್ಯಯ. ಅವ್ಯಯ ಅಂದ್ರೇನು? ಸದೃಶಂ ತಿಷು ಲಿಂಗೇಶು ಸರ್ವಾಸು ಚ ವಿಭಕ್ತಿಷು ವಚನೇಶು ಚ ಸರ್ವೇಶು ಎನ್ನವ್ಯೇತಿ ತದವ್ಯಯಂ. ಎಷ್ಟು ಸಲ ಹೇಳ್ತಾರೆ ಗುರು ಅವ್ಯಯ ಎನ್ನುವ ಮಾತಿಗೆ ವ್ಯಾಕರಣದಲ್ಲಿ ಬದಲಾವಣೆಯಾಗದೇ ಇರುವಂತಹ ಶಬ್ದ. ಚ ಅಪಿ ತು ಏವ ಇತ್ಯಾದಿ ಶಬ್ದಗಳಿಗೆ ಅವ್ಯಯ ಶಬ್ದಗಳು ಅಂತ ಹೆಸರು. ಪರಂ ಅನ್ನುವಂತಹದ್ದು ಅವ್ಯಯ. ಪರಂಪರೆ ಪರಾಣಿ ಅಲ್ಲ. ಇನ್ನೊಂದು ಪರಂ ಇದೆಯಲ್ಲ, ಅದು ಪರಂ ಬ್ರಹ್ಮ ಪರಮಾತ್ಮ. ಪರಂ ಅನ್ನುವಾಗ ನಪುಂಸಕಲಿಂಗವಾದರೆ ಪರಂ ಬ್ರಹ್ಮ, ಪುಲ್ಲಿಂಗವಾದರೆ ಪರಮಾತ್ಮಾನಂ ಪರಮಾತ್ಮಾನಂ. ನೋಡಿ, ಮೂರೂ ಪರಶಬ್ದಗಳಿಗೆ ವಿನಿಯೋಗವನ್ನ ಎಷ್ಟು ಚೆನ್ನಾಗಿ ತಿಳಿಸಿದ್ದಾರೆ ಗುರು. ಅಂಥ ಗುರುಗಳಿಗೆ ನ ಏನ್ ಕೊಡಬಲ್ಲೆ? ಮೂರ್ಗಾಸ್ ಕೊಡ್ಲಿಲ್ಲ. ಯಾರೋ ನಿಮ್ಮಂಥ ಭಕ್ತರು ತಂದು ಕೊಡ್ತಿದ್ದಂಥ ಹಣ್ಣನ್ಗಳು ಕೊಟ್ರೆ ನನ್ಗರ್ಧ ನಿನ್ಗರ್ಧ. ಹಣ್ಣನ್ ಕೊಂಡ್ಕೊಂಬರ್ಕೂ ದುಡ್ಡಿಲ್ಲ, ಕಡು ಬಡವ, ಏನು ಕೊಡ್ಬೇಡ ಅನ್ನೋರು. ಸೇವೆ ಮಾಡ್ಸಾಕ್ಬಿಡು, ಲಂಗೋಟಿ ಒಕ್ಕೊಂಡಿದೀಯ ಸಾಕು. ನನ್ನ ಮನಸ್ಸಿಗೆ ಸ್ವಲ್ಪ ಬುದ್ಧಿ ಬಂದಿತ್ತು, ಏನು ಕೊಡ್ತಾ ಇಲ್ಲ, ಹಂಗೆ ಪಡ್ತಾ ಇದ್ದೆ ಇಲ್ಲಿ ಅಂತ. ಪೂಜ್ಯ ಸದ್ಗುರುಗಳಿಗೆ ನನ್ನನ್ನೇ ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನ್ನನ್ನ ಹೇಗ್ ಬೇಕಾದ್ರೂ ಉಪಯೋಗಿಸಿ ಸ್ವಾಮೀಜಿ. ನಿಮ್ಮ ಕೈಯಲ್ಲಿರುವಂತಹ ಒಂದು ದಂಡ ಕೋಲು, ಆ ಕೋಲನ್ನ ನಾನು ಬೆಂಡ್ ಮಾಡಬಹುದು, ಕೋಲನ್ನ ತುಳಿಬಹುದು, ಆ ಕೋಲಿನಿಂದ ಬಟ್ಟೆ ಅರಬಹುದು, ಆ ಕೋಲಿನಿಂದ ವಾಕಿಂಗ್ ಮಾಡಬಹುದು. ಅದೇ ರೀತಿಯಲ್ಲಿ ಸದ್ಗುರುಗಳ ಸೇವೆಯನ್ನು ಕಿಂಚಿತ್ ಮಾಡಿ, 16 ವರ್ಷ ಮಾಡಿದಂತಹ ಸೇವೆ ಕಿಂಚಿತ್, ಅದರಿಂದ ಜ್ಞಾನೋದಯವಾಗಿಬಿಡಿ. ಅರ್ಥವಾಯ್ತು ಇವಾಗ. ನವಭ್ಯಃ ಒಂಬತ್ತು ಮನುಷ್ಯರಿಗಿಂತ ಪರಹ ಭಿನ್ನನಾಗಿರುವ, ಪರಹ ಶ್ರೇಷ್ಠನಾದ, ಆ ಒಂಬತ್ತು ಜನಗಳಿಗಿಂತಲೂ ಶ್ರೇಷ್ಠ ಇವನು. ಯಾಕೆ? ಇವನಿಂದ ಅಸ್ತಿತ್ವ ಬಂದಿದೆ. ಅಕ್ಕ ಮಾಡ್ತಾ ಇರೋ ನೀನು, ಅವರಿಗೆ ಅಸ್ತಿತ್ವ ಕೊಟ್ಟ ನೀನು ಇದ್ದಾನೆ. ಅವನು ಹೇಗಿದ್ದಾನೆ? ಪ್ರತ್ಯೇಕ ತನ್ನೊಳಗೆ ಇದ್ದಾನೆ, ತಾನೇ ಆಗಿದೆ, ಗುಂಪಿನಲ್ಲೇ ಇದ್ದಾನೆ ಪರಂ. ಆದರೆ ಪರಂ ಅಂತ ಪರಮಾತ್ಮನನ್ನ, ಆ ಪರನಾಗಿರುವಂತ ಹತ್ತನೆಯವನನ್ನ ಇವನು ನೈವ ವೇದ ತಿಳಿತಾ ಇದ್ದಾನೆ, ಗೋಳಾದ ಅಳ್ತಾ ಇದ್ದಾನೆ. ಹತ್ತಿರವನಿಲ್ಲ, ಕಳೆದು ಹೋಗಿದ್ದಾನೆ. ಏನ್ ಮಾಡ್ಬೇಕಿವಾಗ? ಗುರುಗ ಹತ್ತು ಹೋದ್ ಬೈತಾರೆ, ಏನ್ರು 10 ಜನ ಹೋದ್ರಿ, 9 ಜನ ಬರ್ತಾ ಇದ್ದೀರ, ಇನ್ನೊಬ್ಬ ಎಲ್ಲಿ ಗಲಾಟೆ ಮಾಡ್ತಾರೆ ಅಂತ ಅಳ್ತಾ ಇದ್ದಾರೆ. ಅಳುವುದಕ್ಕೇನ್ ಕಾರಣ? ನೈವ ವೇದ ತಿಳಿದುಕೊಂಡಿಲ್ಲ,
ಅದೇ ರೀತಿಯಲ್ಲಿ ಅಜ್ಞಾನಿಗಳು ಆತ್ಮನನ್ನ ನೈವ ವೇದ ನೈವ ವಿದುಹ ಎಲ್ಲವನ್ನೂ ನೋಡಿದೆ. ನನ್ನ ಕಾರು, ನನ್ ಚಿನ್ನದ ಸರ, ನನ್ ಚಿನ್ನದ ಉಂಗರ, ನನ್ ಗಂಡ, ನನ್ ಹೆಂಡತಿ, ನನ್ನ ಮನೆ, ನನ್ ಗ್ರಂಥ, ನನ್ನ ದುಡ್ಡು, ನನ್ನ ಎಲ್ಲವನ್ನೂ ನೋಡ್ತಾ ಇದೆ. ಆದರೆ ಇದೆಲ್ಲವನ್ನೂ ನೋಡುತ್ತಿರುವ, ಎಲ್ಲವನ್ನೂ ಬೆಳಗುತ್ತಿರುವ ಪ್ರತ್ಯೇಕಾತ್ಮನೆ ನಾನು ಎನ್ನುವುದನ್ನ ನವೇದ ಎಂಥ ಜ್ಞಾನ. ಯಾವಾಗ ಮನುಷ್ಯನು ಮುಮುಕ್ಷ ಸಾಧಕನಾಗಿ ತನ್ನನ್ನ ತಾನು ತಿಳಿದುಕೊಳ್ಳುತ್ತಾನೆಯೋ, ಶೋಕ ಮೋಹಗಳಿಲ್ಲ, ರಾಗದ್ವೇಷಗಳಿಲ್ಲ, ಪುಣ್ಯ ಪಾಪಗಳಿಲ್ಲ, ಸ್ವರ್ಗ ನರಕಗಳಿಲ್ಲ, ಮಡಿಮೈಲಿಯ ಇಲ್ಲ, ಬೇಕು ಬೇಡ ಇಲ್ಲ, ಶೋಭನ ಶೋಭನವಿಲ್ಲ, ಧರ್ಮ ಧರ್ಮಗಳಿಲ್ಲ, ದೇಶ ಕಾಲಗಳ ಕಟ್ಟುಪಾಡು ಇಲ್ಲ. ಯಾವಾಗ ತನ್ನನ್ನ ತಾನು ಬ್ರಹ್ಮವೆಂದು ಸರಿಯಾಗಿ ತಿಳಿದುಕೊಂಡಾಗ, ಆದರೆ ದೇವತೆಗಳ ಅಡ್ಡಿ ನಿಂತಿದ್ದಾನೆ, ಪೂಜೆ ಮಾಡ್ತಾನೆ, ಜಪ ಮಾಡ್ತಾನೆ, ಮತ್ತೊಂದು ಮಾಡ್ತಾನೆ, ಬ್ರಹ್ಮವನ್ನು ತಿಳ್ಕೊಳ್ಳ ಬೇಡ ಸ್ವಾಮಿ, ನೀವೇ ತಿಳ್ಕೊಳ್ಳಿ, ಎಂಥಾನ್ಯಾಯವಿದು. ಮುಮುಕ್ಷ ಸಾಧಕರನ್ನ ಅಡ್ಡದಾರಿಗೆ ಎಳೆಯುತ್ತಿರುವಂಥವರೇ ದೇವತೆಗಳು. ಮುಮುಕ್ಷವಾದ ಸಾಧಕ ಬ್ರಹ್ಮವಿದ್ಯಾಚಾರ್ಯರಾದ ಸದ್ಗುರುಗಳಿಗೆ ಸಂಪೂರ್ಣ ಶರಣಾಗತನಾಗ್ಬಿಟ್ರೆ ಅವನನ್ನ ದೇವತೆಗಳು ಕೈ ಬಿಟ್ಬಿಡ್ತಾನೆ. ನೀ ಗುರುವನ್ನು ಹಿಡ್ಕೊಂಡಿದೀಯಪ್ಪ, ನಿಮ್ ತಂತೆ ನಮಗೆ ಅವನು ಹಿಡ್ಕೋತೇವೆ, ನಾನು ಬುದ್ಧಿವಂತ, ನಮ್ ಗುರು ಬೇಕಾಗಿಲ್ಲ, ನಾನು ವೇದ ಅಂತ ಓದಿ ಪ್ರವಚನ ಮಾಡ್ತೇವೆ ಹೊರಟಿ ಅವನು ಹಿಡ್ಕೋತಾನೆ. ಅದರಿಂದ ತನ್ನಂತ ತಿಳ್ಕೊಂಡ್ಬಿಟ್ರೆ ಇನ್ನೇನ್ ಬೇಕು ಸ್ವಾಮಿ. ಇದಕ್ಕೆ ಒಳ್ಳೆ ವಾಕ್ಯ ಗುರು ಕೋಟ್ ಮಾಡಿದ್ದಾರೆ, ಬೃಹದಾರಣ್ಯಕ ವಾಕ್ಯ. ಆತ್ಮಾನಂಚೇ ದ್ವಿಜಾನೀಯಾತ್ ಅಯಮಸ್ಮೀತಿ ಪುರುಷ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಅನುಸಂಜ್ವರೇತಿ. ಅಬ್ಬ, ತಾನು ನಿಜವಾಗಿ ಮಹಾರಾಜ, ಮಹಾರಾಜ ಪುತ್ರ ಹುಟ್ಟಿದ ಕೂಡಲೇ ಯಾರೋ ದಾದಿ ಆ ಮಗುವನ್ನ ಇನ್ನೊಬ್ರು ಕೊಟ್ಬಿಟ್ರು, ಮಾರಾಟ ಮಾಡ್ಬಿಟ್ರು, ಎಲ್ಲ ಬೆಳೀತಾ ಇದ್ದಾನೆ, ಬೆಸ್ತರಲ್ಲಿ ಅಥವಾ ದನ ಕಾಯುವಂಥವರು ಬೆಳೀತಾ ಇದ್ದಾನೆ. ದೊಡ್ಡವನಾದ ಅವನು ಭಿಕ್ಷಾನ್ನ ಮಾಡಿ ಜೀವನ ಮಾಡ್ತಾ ಇದ್ದಾನೆ. ಒಬ್ಬ ಜ್ಯೋತಿಷ್ಯರ ಮನೆ ಹೋದ, ಅವತಿ ಭಿಕ್ಷಾಂದಿ ಕಡುಬಡವ ನಾನು ಅಂತ. ಆ ಜ್ಯೋತಿಷ್ಯ ಬುದ್ಧಿವಂತ, ಈ ಹುಡುಗನ ಮುಖವನ್ನ ನೋಡಿದ, 23 ವರ್ಷ ಒಳಗ್ ಬಾಂಕರ್ದ, ಅವನ್ ಊಟ ಹಾಕ್ತ, ಏನ್ ಮಾಡ್ತಾ ಇದೀಯಪ್ಪ ನೀನು, ನಾನು ಕಡುಬಡವ ಸ್ವಾಮಿ, ಏನೋ ಕಾಲ ಆಗ್ತಾ ಇದ್ದೀನಿ, ನಾನು ದನ ಕಾಯ್ಕೊಂಡು ಕಾಲ ಆಗ್ತಾ ಇದ್ದೀನಿ, ಕುರುವ ನಾನು ಉಂದ, ಕೂತ್ಕೊಂಡ, ಮುಖವನ್ನ ನೋಡಿದ, ಕೈ ತೋರಿಸು ಉಂದ, ಕೈಯನ್ನ ನೋಡ್ತಾನೆ, ರಾಜಕುಮಾರನ ಚಿಹ್ನೆ ಇದೆ, ಕಾಲನ್ನ ನೋಡ್ತಾನೆ, ಕಾಲಿನಲ್ಲಿ ರಾಜಕುಮಾರನ ಚಿಹ್ನೆ ಇದೆ. ಈ ಮುಖವನ್ನ ನೋಡಿಯೇ ಆ ಜ್ಯೋತಿಷ್ಯ ಹೇಳ್ದ, ನೀನು ಕುರುಮನಲ್ಲ, ರೈತನಲ್ಲ, ಕುರಿ ಕಾಯುವಂತವನಲ್ಲ, ನೀನು ಮಹಾರಾಜನ ಮಗ ಅಂದ. ಇಲ್ಲ ಸ್ವಾಮಿ, ಅಂತ ದೊಡ್ಡಂತ ನನಗೆ ಬೇಡ, ನಾನೊಬ್ಬ ಕುರುಬನ್ ಮಗ, ನಮ್ಮಪ್ಪ ತಿಮ್ಮ, ನಮ್ಮಮ್ಮ ಲಕ್ಷ್ಮಿ ಅಂತೇನೋ ಹೇಳ್ದ. ಆ ಜ್ಯೋತಿಷ್ಯನಿಗೆ ತುಂಬಾ ಸಂಕಟವಾಯ್ತು, ಹುಡುಕಿ ಹುಡುಕಿ ರಾಜನ ಪತ್ತೆ ಮಾಡ್ದ, ರಾಜನ ಹತ್ತಿರಕ್ಕೆ ಹುಡುಗನ ಕರ್ಕೊಂಡು ಹೋದ. ಆ ರಾಜ ಈ ಮಗನ ಮುಖವನ್ನ ನೋಡಿದ ಕೂಡಲೇ ಅವನಿಗೆ ಆನಂದ ಬಾಷ್ಪ ಬಂತು. ಜ್ಯೋತಿಷ್ಯನೇ 23 ವರ್ಷಗಳಿಂದ ಹುಡುಗ ಹುಡ್ತಾ ಇದ್ನಪ್ಪ ನನ್ನ ಮಗ ಅಂದ. ಎಲೆ ಮಗುವೆ, ನೀ ನನ್ನ ಮಗ ಅಂದ ರಾಜ,
ಬೇಡ ಬುದ್ಧಿ, ಅಂತ ಯೋಗ್ಯತೆ ಇಲ್ಲ ಅಂತ ಓಡೋಗ ಶುರು ಮಾಡ್ದ. ಏಯ್ ಇಸ್ಕಮ್, ನೀನು ರಾಜಕುಮಾರ ಕುರುವನಲ್ಲ, ಕುರಿ ಆಡು ಕಾಯುವಂತ ವ್ಯಕ್ತಿಯಲ್ಲ ಅಂದ. ಆಮೇಲೆ ರಾಜನ 10-15 ದಿವಸ ಇದ್ದ, ಅವನಿಗೆ ರಾಜನ ಕಳೆ ಬಂದ. ಈ ಪ್ರಶ್ನೆ ಅವನ ರಾಜ್ಯಕ್ಕೆ ಹೊಸದಾಗಿ ಬಂತ ಇಲ್ಲ, ರಾಜನೇ ಆಗಿದ್ದ, ಆದರೆ ಅದನ್ನ ಯಾರು ಗುರುತಿಸಿ ತಿಳಿಸೋದಿಲ್ಲ. ಅದೇ ರೀತಿಯಲ್ಲಿ ಎಲ್ಲಾ ಜೀವರು ಬ್ರಹ್ಮಸ್ವರೂಪನೇ, ನೀ ಬ್ರಹ್ಮವಾಗಿದ್ಯ ಹೇಳುವಂತ ಗುರುಗಳಿಲ್ಲ. ಎಲ್ಲಾ ಗುರುಗಳು ಕೂಡ ದೇವಪೂಜೆ ಮಾಡಪ್ಪ ಒಳ್ಳೇದಾಗತ್ತೆ, ಯಜ್ಞವನ್ ಮಾಡು ಒಳ್ಳೇದಾಗತ್ತೆ, ದಾನವನ್ ಮಾಡು ಒಳ್ಳೇದು. ಇಷ್ಟಲ್ಲೇ ಕೂಡಿಸಿಬಿಟ್ಟು ನಮಗೆ 98 ವಯಸ್ಸಾದ್ರೂ ಕೂಡ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಈಶಾವಾಸ್ಯಮಿದಂ ಸರ್ವಂ ಆಮಾತ್ಮ ಕೂಡ ಈಶ ಶಬ್ದವೇ ಬಿದ್ದಿಲ್ಲ. ಎಂಥ ಅನ್ಯಾಯ, ಮಹಾನ್ಯಾಯ. ಈ ಜಗತ್ತಿನಲ್ಲಿ ಗುರುಗಳು ಅನೇಕ. ನಿಜವಾದ ಜಗದ್ಗುರು ಎಂದರೆ ಅನನ್ಯತೆಯಿಂದ ಬೋಧಿಸುತ್ತ ಆ ಸಮಕಾಲದಲ್ಲಿಯೇ ಕೇಳುವವನ ಅಂತಃಕರಣದಲ್ಲಿ ಹಾಗೂ ಅನುಭವದಲ್ಲಿ ವೇದಾಂತ ಸಂದೇಶಗಳಲ್ಲಿ ನೆಲೆ ನಿಲ್ಲಿಸಿ ಆತ್ಯಂತಿಕ ತೃಪ್ತಿ ಶಾಂತಿ ಸಮಾಧಾನಗಳನ್ನು ಕೊಡುವವ. ಇದೇ ನಿಜವಾದ ವೇದಾಂತ ಸಂಪ್ರದಾಯ. ಸೂಪರ್ ಇಂಪೋಸಿಷನ್ ಆ್ಯಂಡ್ ಇಮಿಡಿಯೇಟ್ ನೆಗೇಷನ್, ಇದನ್ನೇ ಶಂಕರರು ತಮ್ಮ ಭಾಷ್ಯದಲ್ಲಿ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ ಶಿಷ್ಯಾಣಾಂ ಬೋಧಸಿದ್ಧ್ಯರ್ಥಂ ತತ್ವಜ್ಞೈಹಿ ಕಲ್ಪಿತಃಕ್ರಮಃ ಎಂದಿದ್ದಾರೆ. ಶ್ರೀಕೃಷ್ಣನು 13ನೇ ಅಧ್ಯಾಯದಲ್ಲಿ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ, ಮೋಕ್ಷವೆಂದರೆ ಸ್ವಾತ್ಮನ್ಯವಸ್ಥಾನಮೇವ ಮೋಕ್ಷ. ಯಾವಾಗ ಅಂದರೆ ಸತ್ತ ಮೇಲಲ್ಲ, ಇಲ್ಲಿಯೇ. ತಿಳಿದಿರಲಿ ತಿಳಿಯದಿರಲಿ ನಾವೆಲ್ಲರೂ ಬ್ರಹ್ಮಸ್ವರೂಪರೇ, ಪರಿಪೂರ್ಣರೇ ಯಾವಾಗಲೂ. ಆದ್ದರಿಂದ ಹೇಳಿ, ಎಚ್ಚರಗೊಳ್ಳಿ, ಸದ್ಗುರುವಿನ ಬಳಿ ಸಾರಿರಿ, ತತ್ ತ್ವಂ ಅಸಿ ಎಂಬ ಶ್ರುತಿವಾಕ್ಯವನ್ನು ವಿಚಾರ ಮಾಡಿರಿ ಎನ್ನುತ್ತಾರೆ ಶ್ರೀ ಶ್ರೀಗಳು. ಶಂಕರರೂ ಸಹ ನಹಿ ಆತ್ಮನಾಮ ಕಸ್ಯಚಿತ್ ಕದಾಚಿತ್ ಅಪ್ರಸಿದ್ಧ ಪ್ರಾಪ್ಯ ಹೇಯ ಉಪಾದೇಯೋ ವಾ ಎಂದಿದ್ದಾರೆ. ಅಂದರೆ ತನಗೆ ತಾನು ಯಾರಿಗೂ ಎಂದಿಗೂ ಹೊಸಬನಲ್ಲ, ಪಡೆಯಬೇಕಾಗಿಲ್ಲ ಅಥವಾ ತೆಗೆದುಹಾಕಲಾಗುವುದಿಲ್ಲವಷ್ಟೇ. ಈಗ ನಿಜವಾದ ಗುರುಗಳ ವಿಚಾರ ಮಾಡೋಣ. ನೆಲನೊಳಿತೋ ಮಂದಿ. ಮಂದಿ ಗುರುಗಳಲೆದು ಪೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿಪ್ಪುದು. ಅಳಿಸಿ ಗುರು ಶಿಷ್ಯನೆಂಬ ಹಳೆಯ ಭೇದವನ್ನು ಜಗದಿ
ಮಳೆಯದಂತೆ ಮಾಡಿಕೊಟ್ಟ ಗುರುವ ದೋರ್ವನು ನೆಲೆ ನುಳಿನಿತು ಮಂದಿ. ಮಂತ್ರ ತಂತ್ರ ಯೋಗ ಪರವಶವೆಂದು ವೇದ ಮಂತ್ರ ತಂತ್ರ ಯೋಗ ಪರವಶವೆಂದು ಮಂಕು ಬೂದಿಯನ್ನು ತಳಿವ ಗುರುಗಳರೆ ಬರಿರುವರು. ವೇದ ಮಂತ್ರ ತಂತ್ರ ಯೋಗ ಪರವಶವೆಂದು ಮಂಕು ಬೂದಿಯನ್ನು ತಳಿವ ಗುರುಗಳರೆ ಬರಿರುವರು. ಬೋಧೆಯಿಂದಲಳಿದ ಮೋಹ ಬಾಧೆ ಮತ್ತೆ ಸುಳಿಯದಿಂದು ಬೋಧೆಯಿಂದಲಳಿದ ಮೋಹ ಬಾಧೆ ಮತ್ತೆ ಸುಳಿಯದೆಂದು ಸಾಧನೆಯ ತೋರಿಕೊಟ್ಟ ಸದಯ ನೋರ್ವನು. ಬೋಧೆಯಿಂದಲಳಿದ ಮೋಹ ಬಾಧೆ ಮತ್ತೆ ಸುಳಿಯದೆಂದು ಸಾಧನೆಯ ತೋರಿಕೊಟ್ಟ ಸದಯ ನೋರ್ವನು. ನೆಲೆ ನೊಳೆ ನಿತು ಮಂದಿ ಗುರುಗಳಲೆದು ಪೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು. ನೆಲೆ ನೊಳೆ ನಿತು ಮಂದಿ ಸೌಖ್ಯವೆಂದು ಸುತ್ತು ಹಾದಿಯನ್ನು ಹೇಳಿ ಸತ್ತ ಮೇಲೆ ಸೌಖ್ಯವೆಂದು ಸುತ್ತು ಹಾದಿಯನ್ನು ಹೇಳಿ ಕತ್ತಲೆಯೊಳು ನೂಕುತಿಹರೆ ನಿತು ಗುರುಗಳು. ಸತ್ತ ಮೇಲೆ ಸೌಖ್ಯವೆಂದು ಸುತ್ತು ಹಾದಿಯನ್ನು ಹೇಳಿ ಕತ್ತಲೆಯೊಳು ನೂಕುತಿಹ ಪ್ರಣಿತ ಗುರುಗಳು. ತತ್ವಮಸಿ ಎನ್ನಿಪ ವಾಕ್ಯದುತ್ತಮಾನುಭವವ ತೋರಿಚಿತ್ತ ಶಾಂತಿಯ ಮರ್ದ ಚುಮುಕಿಸಿರುವ ನೋರ್ವನು. ತತ್ವಮಸಿ ಎನ್ನಿಪ ವಾಕ್ಯದುತ್ತಮಾನುಭವವ ತೋರಿಚಿತ್ತ ಶಾಂತಿಯ ಮರ್ದ ಚುಮುಕಿಸಿರುವ ನೋರ್ವನು. ನೆಲೆ ನೊಳೆ ನಿತು ಮಂದಿ ಗುರುಗಳಲೆದು ಪೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು. ನೆಲೆ ನೊಳೆ ನಿತು ಮಂದಿ ಪೂಜೆ ಭಿಕ್ಷವೆಂದು ಹೊದ ಮನೆಯೊಳೆಲ್ಲ ಕಾಳಿ ಪಾದ ಪೂಜೆ ಭಿಕ್ಷವೆಂದು ಹೊದ ಮನೆಯೊಳೆಲ್ಲ ಕಾಡಿ ಬಿದಿವರಿವ ಯತಿಗಳೆನಿ ಬರಿಹರು ಕಾಣೆನು. ಪಾದ ಪೂಜೆ ಭಿಕ್ಷವೆಂದು ಹೊದ ಮನೆಯೊಳೆಲ್ಲ ಕಾಡಿ ಬಿದಿವರಿವ ಯತಿಗಳೆನಿ ಬರಿಹರು ಕಾಣೆನು. ಆದಿಯಂತ್ಯವಿಲ್ಲದಿರುವದಾದ ನಿತ್ಯ ತೃಪ್ತಿಗಿದುವೇ ಆದಿಯಂತ್ಯವಿಲ್ಲದಿರುವದಾದ ನಿತ್ಯ ತೃಪ್ತಿಗಿದುವೆ ಹಾದಿಯೆಂದು ತೋರಿಕೊಟ್ಟ ಸಾಧು ಓರ್ವನು. ಆದಿಯಂತ್ಯವಿಲ್ಲದಿರುವದಾದ ನಿತ್ಯ ತೃಪ್ತಿಗಿದುವೆ ಹಾದಿಯೆಂದು ತೋರಿಕೊಟ್ಟ ಸಾಧು ಓರ್ವನು. ನೆಲೆ ನೊಳೆ ನಿತು ಮಂದಿ ಗುರುಗಳಲೆದು ಪೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು. ನೆಲೆ ನೊಳೆ ನಿತು ಮಂದಿ ¶¶
ಭೇದ ಕಾಯುವೆಲ್ಲವಿತ್ತು ಪಲರು ಮಾಯೆಯಿಂದ ತೋರ್ಪ ಭೇದ ಕಾಯುವೆಲ್ಲವಿತ್ತು ಪಲರು ನಾಯಿಯಂತೆ ನಾನು ನೀನು ಎಂದು ಬೊಗಳರು ಮಾಯೆಯಿಂದ ತೋರ್ಪ ಭೇದ ಕಾಯುವೆಲ್ಲವಿತ್ತು ಪಲರು ನಾಯಿಯಂತೆ ನಾನು ನೀನು ಎಂದು ಬೊಗಳರು ಬೀಯವಿಲ್ಲದೆಲ್ಲರೊಳಗ ಮೇಯನೋರ್ವನಿರುವನೆಂಬೆ ಬೀಯವಿಲ್ಲದೆಲ್ಲರೊಳಗ ಮೇಯನೋರ್ವನಿರುವನೆಂಬೆ ಜಿಯ ಶಂಕರಾಖ್ಯ ಮೌನಿ ನೀನ ದೋರ್ವನೆ ಬೀಯವಿಲ್ಲದೆಲ್ಲರೊಳಗ ಮೇಯನೋರ್ವನಿರುವನೆಂಬೆ ಜಿಯ ಶಂಕರಾಖ್ಯ ಮೌನಿ ನೀನ ದೋರ್ವನೆ ನೆಲೆ ನೊಳೆ ನಿತು ಮಂದಿ ಗುರುಗಳಲೆದು ಪೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು ಅಳಿಸಿ ಗುರು ಶಿಷ್ಯನೆಂಬ ಹಳೆಯ ಭೇದವನ್ನು ಜಗದಿ ಮೊಳೆಯದಂತೆ ಮಾಡಿಕೊಟ್ಟ ಗುರುವದೋರ್ವನು ನೆಲೆ ನೊಳೆ ನಿತು ಮಂದಿ ಗುರುಗಳಲೆದು ಪೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು ನೆಲೆ ನೋಡಿ ನಿತೋ ಮಂದಿ ಹೇಳ್ತಾ ಇದ್ದಾನೆ ನವಭ್ಯೋಪ್ಯ ಪರ ಪ್ರತ್ಯಕ್ಕೆ ಅವೊಂಬತ್ತೋ ಜನಗಳಿಗಿಂತ ಭಿನ್ನನಾಗಿ ಆ ಒಂಬತ್ತು ಜನಗಳಿಗೆ ಅಸ್ತಿತ್ವವನ್ನು ಕೊಟ್ಟಿರುವಂತಹ ಒಬ್ಬ ಮಹಾತ್ಮ ಇದ್ದಾನೆ. ಯಾರವನು? ಪ್ರತ್ಯಗಾತ್ಮ ಅವನೇ ತಾನು ಆ ಪರಂ. ಆದರೆ ಅವನನ್ನ ನೈವ ವೇದ ತಿಳಿತಾ ಇಲ್ಲ. ಯಾಕೆ? ಹೊರಗಡೆ ಮುಖ, ಬಹಿರ್ಮುಖ. ನಮಗೂ ಅದೇ ಆಗಿರೋದು. ಬಹಿರ್ಮುಖ ಪ್ರವೃತ್ತಿ ಉಳ್ಳವರಾದ್ರಿಂದ ದುಡ್ಡು ಬೇಕು, ಕಾಸು ಬೇಕು, ಅಧಿಕಾರ ಬೇಕು, ಆರೋಗ್ಯ ಬೇಕು, ಸ್ವರ್ಗ ಬೇಕು, ಮೋಕ್ಷ ಬೇಡ. ಹೇಳೋದು ಹೇಳಿ, ಎಲ್ಲರೂ ಹೇಳಿ. ಎಷ್ಟು ಜನ ಗುರುಗಳು ಅಂತಿದ್ದಾರೆಯೋ ಪ್ರಪಂಚದಲ್ಲಿ. ಈಗ ಗುರುಗಳು ಎಷ್ಟು ಜನ ಗೊತ್ತಾ? 50 ಲಕ್ಷ ಇದ್ದಾರೆ. 50 ಲಕ್ಷ ಗುರುಗಳು ಕೂಡ ತಮ್ಮ ಎಲ್ಲ ಶಿಷ್ಯರಿಗೂ ವೇದಾಂತ ಉಪದೇಶ ಮಾಡ್ತಾ ಬಂದ್ಬಿಟ್ರೆ ಎಲ್ಲರೂ ಬ್ರಹ್ಮಜ್ಞಾನಿಗಳಾಗ್ಬಿಡ್ತಾರೆ. ಹೇಳಿ ಸರಿ, ಇದು ಉದಾಹರಣೆ ಆಯ್ತು. ಅದೇ ರೀತಿಯಲ್ಲಿ ತದ್ವಿಜ್ಞಾನ ಭವೇ ತುಲ್ಯ, ಅವನಿಗೆ ಒಬ್ಬ ಮಹಾತ್ಮ ಬಂದು ನೀನೇ ದಶಮಃ ಅಂತ ಹೇಳ್ದ. ಸ್ವಾಮೀಜಿ ನಿಮಗೆ ಕೋಟಿ ಕೋಟಿ ಪ್ರಣಾಮ. ಯಾಕಪ್ಪ 10ನೇವನ್ ತಂದ್ಕೊಟ್ಟಿದ್ದೀರಾ? ನಾನು ಹೊಸದಾಗಿ 10ನೇ ಮನುಷ್ಯನನ್ನ ತಂದು ಕೊಡಲಿಲ್ಲ, ನೀನೇ 10ನೇವನ್. ನಾನು ಉಪದೇಶ ಮಾಡುವುದಕ್ಕಿಂತ ಮುಂಚೆಯೂ ನೀನಿದ್ದೆ, 10ನೇವನಾಗಿದ್ದೆ, ನಿನಗೆ ಗೊತ್ತಿತ್ತಿಲ್ಲ. ನೋಡಿ, ಇಷ್ಟೇ ವಿಶೇಷ. ಈ ಹೊಸದಾಗಿ 10ನೇವನನ್ನ ಸೃಷ್ಟಿ ಮಾಡಿದ್ದಾನ? ಇಲ್ಲ. 10ನೇವನನ್ನ ಬದುಕಿಸಿದ್ದಾನ? ಇಲ್ಲ. 10ನೇವನನ್ನ ತಂದು ಕೊಟ್ಟಿದ್ದಾನ? ಇಲ್ಲ. ಇನ್ನೇ ಬಿಡಿದ 10ನೇವನಿದ್ದಾನೆ, ಗೊತ್ತಾಗಿಲ್ಲ. ಅಲ್ಲಿಗೆ ಜ್ಞಾನದ ಮಹತ್ವ. ಬಾ, ನನ್ನ ಪರಮ ಪೂಜ್ಯ ಸದ್ಗುರು ಬಲೀಂದ್ರನಾದ ಸ್ವಾಮೀಜಿಯವರು ನನಗೆ ಕರ್ಮ ಮಾರ್ಗ, ಧ್ಯಾನ ಮಾರ್ಗ, ಉಪಾಸ ಮಾರ್ಗ, ಜಪ ಮಾರ್ಗ ಅದನ್ನು ಹೇಳಿದ್ದಾರೆ. ಎಲ್ಲಕ್ಕಿಂತ ಮೇಲಾಗಿ ಜ್ಞಾನದ ರಾಜಮಾರ್ಗವನ್ನು ತಿಳಿಸ್ಕೊಟ್ಟಿದ್ದಾರೆ. ಜ್ಞಾನ ರಾಜಮಾರ್ಗದ ಮುಂದೆ ಎಲ್ಲವೂ ಜೀವಿ. ಅದರ್ಥವಾಗ್ಬೇಕಷ್ಟೆ. ಇಲ್ಲಿ ನೋಡಿ, ಜ್ಞಾನದಿಂದ ತೃಪ್ತಿಯಾಯಿತು, ಜ್ಞಾನದಿಂದ ದುಃಖ ನಿವೃತ್ತಿಯಾಯಿತು, ಜ್ಞಾನದಿಂದ ಆನಂದವಾಯಿತು, ಜ್ಞಾನದಿಂದ ಸಂತೋಷವಾಯಿತು. ಮಹಾಭಾರತ ವಾಕ್ಯ, ಸರ್ಪಾಂಕುಶಾಗ್ರಹಣಿ ತಥೋದಪಾನಂ ಜ್ಞಾತ್ವಾ ಮನುಷ್ಯ ಪರಿವರ್ಜಯಂತಿ ಅಜ್ಞಾನತಸ್ತತ್ರ ಪತಂತಿ ಕೇಚಿತ್ ಜ್ಞಾನೇ ಫಲಂ ಪಶ್ಯಯಥಾ ವಿಶಿಷ್ಟಂ. ಜ್ಞಾನಕ್ಕೆ ಸಮಾನವಾದಂತಹ ವಸ್ತುವಿಲ್ಲ, ನಹಿ ಜ್ಞಾನೇನ ಸದಸ.
ಒಂದು 10 ಜನ ಹೋಗಿದ್ದಾರೆ ಒಂದ್ ಊರಿಗೆ, ಕತ್ತಲೆ, ಒಂದು ನಾಗರಹಾವು ಇದೆ, ಒಬ್ಬ ತುಳಿದ ಸತ್ವದ ಕತ್ತಲೆ, 9 ಜನ ಚುರುಕಾಗ್ಬಿಟ್ರು, ಎಲ್ಲಿ ಹೋಗ್ಬೇಕು ಗೊತ್ತಾ ಇಲ್ಲ. ನಾಗರಹಾವು ಇದೆ ಪಕ್ಕಕ್ಕೊಬ್ಬ ಓಡೋದ, ಅಲ್ಲಿ ಬಾವಿ ಇತ್ತು ಬಿದ್ದ ಸತ್ವದ. ಇನ್ನೊಬ್ಬ ಓಡೋಗ್ತಾನೆ, ಕಂಬ ಇದೆ, ಕಂಬ ಹೊಡ್ಕೊಂಡ, ಹನಿ ಹೊಡ್ಕೊಂಡ, ಕಾಲು ಮುಡ್ಕೊಂಡ. ಇನ್ನೊಬ್ಬ ಹೋಗ್ತಾ ಇದ್ದಾನೆ ಗೋಡೆ ಕಾಣಿಸ್ತಾ ಇಲ್ಲ. ಬೆಳಕು ಬಂತು, ಬೆಳಕಿನಲ್ಲಿ 5 ಜನ ಉಳ್ಕೊಂಡ್ರು, 5 ಜನ ದಾರಿಯಲ್ಲಿ ಹೋಗ್ತಾರೆ. ಏನ್ ಬೆಳಕು ಸಾಮಾನ್ಯವೇನ್ರಿ, ಸೂರ್ಯನ ಬೆಳಕು ಎಂಬ ಸೂರ್ಯನಿಗೆ ಕೋಟಿ 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 ನಮಸ್ಕಾರ. ನಿನ್ನೆ ಮತ್ತು ಮೊನ್ನೆ 2 ದಿವಸ ಮಳೆ 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 ಮೋಡ, ಸೂರ್ಯನ ದರ್ಶನವಿಲ್ಲ. ಎಷ್ಟು ಜನಗಳಿಗೆ ತೊಂದರೆಯಾಗಿದೆ. ಸೂರ್ಯ ಹೇಳ್ತಾನೆ, ಇವ ಬುದ್ಧಿ ಬಂತ, ನನ್ನ ಮಹಿಮೆ ಅರ್ಥವಾಯ್ತಾ, ಯಾವ ಸೂರ್ಯ ನಮಸ್ಕಾರ ಮಾಡ್ಬೇಕು ನಾವು, ಏನ್ ಕೊಟ್ಟಿದ್ದಾನೆ ಕೇಳ್ತಾ ಇದ್ದೆ. 2 ದಿವಸದಿಂದ ಬಟ್ಟೆ ಒಣಗಿಲ್ಲ, ಪದಾರ್ಥ ಒಣಗಿಲ್ಲ, ಅಕ್ಕಿ ಹರಿವಿದ್ವಿ, ಎಲ್ಲ ಮುಗ್ಗಲು ಬಂದ್ಬಿಟ್ಟಿದೆ, ಎಲ್ಲಾ ಕಡೆ ಜಾರಿಕೆ ಇದೆ. ಜಾರಿಕೆಯಿಂದ ಎಷ್ಟು ಜನ ಬಿದ್ರು, ಕಾಲು ಮುಡ್ಕೊಂಡ್ರು. ಆ ಮಳೆ ನೀರಿನಲ್ಲಿ ಕತ್ತಲೆಯಾದ್ರಿಂದ ಬಸ್ಸು ಆಟೋ ಕಾರ್ ಎಲ್ಲವೂ ಕೂಡ ಮುಳುಗೋಗ್ತಾ ಇವೆ. ಎಲ್ಲ ಯಾತ್ರಿಂದ ಸೂರ್ಯನ ಅನುಗ್ರಹದಿಂದ, ಸೂರ್ಯ ಅನುಗ್ರಹ ಮಾಡಿಬಿಟ್ಟ. ಏನಂತ, ನನ್ನ ಮಹಿಮೆ ತೋರಿಸ್ತೇನೆ ನಿಮಗೆ ಅಂತ. ಇನ್ಮೇಲೆ ಯಾವತ್ತೂ ಸೂರ್ಯ ಭಗವಂತ ನನ್ನ ನಿಂದೆ ಮಾಡುವುದು ಬೇಡ. ಸೂರ್ಯ ಆತ್ಮ ಜಗತ್ತಸ್ತ್ವಶ್ಚ, ಸೂರ್ಯನ ಬೆಳಕಿಗೆ ಅಷ್ಟೊಂದು ಪ್ರಯೋಜನವಿದೆ. ಅಂದ್ಮೇಲೆ ಆತ್ಮಜ್ಞಾನ ಕೇಳ್ಬೇಕೆಂದ್ರೆ, ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಪ್ರತ್ಯೇಕಾತ್ಮಜ್ಞಾನ, ಪರಮಾರ್ಥ ಜ್ಞಾನ, ಸತ್ಯ ಜ್ಞಾನ, ಸ್ವರೂಪ ಜ್ಞಾನ, ಇವು ಏನ್ ಹೇಳ. ಆದ್ದರಿಂದ ತದ್ವಿಜ್ಞಾನ ಆ ದಶಮನಿಗೆ ನಾನೇ ದಶಮ ಎನ್ನುವಂತ ವಿಜ್ಞಾನ ಉಂಟಾಯ್ತು. ಬರೀ ಜ್ಞಾನವಲ್ಲ, ವಿಜ್ಞಾನ ಅನುಭವ. ಅದರಂತೆ ಇಲ್ಲೂ ಕೂಡ ಆತ್ಮವಿಜ್ಞಾನವಾಗಿಬಿಟ್ರೆ ಮುಕ್ತಿ ಎನ್ನುವಂತಹದ್ದು ಸುಲಭವಾಗಿದೆ, ಮೋಕ್ಷ ಪ್ರಾಪ್ಯವಲ್ಲ ಅಂತ ಗೊತ್ತಾಗುತ್ತೆ ಎನ್ನುವುದು ವೇದಾಂತ ದಂಡಿಮ. ಈಗ ಗುರುಗಳ ವ್ಯಾಖ್ಯಾನ ಓದ್ತೇನೆ, ಬಹಳ ಜನ. ದಶಮ ದುಷ್ಟಾಂತೆ ನವಭ್ಯ ಪುರುಷೇಭ್ಯ ಪರ ದಶಮ ಅಸ್ತ್ಯೇವ. ನವಮ ದೃಷ್ಟಾಂತದಲ್ಲಿ 9 ಪುರುಷರಿಗಿಂತ ಭಿನ್ನನಾಗಿ 10 ನಿಯಮನು ಅಸ್ತ್ಯೇವ. ಅಸ್ತಿಂದರಿಲ್ಲ, ಗುರು ಇದ್ದೇ ಇದ್ದಾನೆ. ಪರಂತು ಶ್ಲೋಕದಲ್ಲಿ ಪರಂ ಇದೆ, ಗುರುಗಳವರು. ಪರಂತು ಆದರೆ ತಂ ಪರಂ ಆ ಶ್ರೇಷ್ಠನಾಗಿರುವ 10ನೆಯ ಮನುಷ್ಯನನ್ನ ಅನ್ಯಂ ನೈವ ವೇದ ತಿಳಿತಾ ಇದೆ. ಯಾಕೆ ದಂಡ ನವಜ್ಞ ದಶಮೋಸ್ಮ್ಯಹಮಿತಿ. ನವಜ್ಞ ನವ ಜಾನಾತಿ ಇದೆ, ನವ ಅನ್ಬೇಡ, ನವ ಜಾನಾತಿ ಇದೆ ನವಜ್ಞ. 9 ಜನಗಳನ್ನ ತಿಳಿತಾ ಇದ್ದಾನೆ, ಲೆಕ್ಕ ಮಾಡ್ತಾ ಇದ್ದಾನೆ. ಆದ್ರೆ ಅವನಿಗೆ ಅಹಮೇವ ದಶಮ ಅನ್ನುವಂತ ಜ್ಞಾನವಿಲ್ಲ. ತಥಾ ಸಿವಿಲಲ್ಲಿ ಅತ್ರಾಪಿ ವೇದಾಂತ ಕ್ಷೇತ್ರೇ ವಿಷಯೇಭ್ಯ ಅನಾತ್ಮಭೂತೇಭ್ಯ ಪರ ಪ್ರತ್ಯಗಾತ್ಮ ಅಸ್ತ್ಯೇವ. ನವಭ್ಯ ಹೊರಗಡೆ ಇರುವಂತ ವಿಷಯಗಳಿಗಿಂತ ಭಿನ್ನನಾಗಿ ಅನಾತ್ಮಭೂತೇಭ್ಯ ಆ 9 ಕೂಡ ಅನಾತ್ಮ ವಸ್ತುಗಳು, ಅವುಗಳಿಗಿಂತ ಭಿನ್ನನಾಗಿ ಪ್ರತ್ಯಗಾತ್ಮನು ಅಸ್ತ್ಯೇವ ಇದ್ದೇ ಇದ್ದಾನೆ. ಈ ಅನಾತ್ಮ ವಸ್ತುಗಳನ್ನ ಬೆಳಗುತ್ತಿರುವವನು ಯಾರು? ಅನಾತ್ಮ ವಸ್ತುಗಳನ್ನ ಸರ್ಟಿಫೈ ಮಾಡ್ತಾ ಇರುವಂಥವನು ಯಾರು? ನಾನೇ. ಆದರೆ ತಂತು ಪ್ರತ್ಯಗಾತ್ಮಾನಂ ಆ ಪ್ರತ್ಯಗಾತ್ಮನನ್ನ ವಿಷಯೇಭ್ಯ ಅನ್ಯಂ ವಿಷಯಗಳಿಗಿಂತ ಅನ್ಯಂ ಭಿನ್ನನಾಗಿರುವಂತಹ ಪ್ರತ್ಯಗಾತ್ಮನನ್ನ ನೈವ ವೇದ ಜಿಜ್ಞಾಸು ಜಿಜ್ಞಾಸು ಜ್ಞಾತುಮಿಚ್ಚು ಜಿಜ್ಞಾಸುವಾದ ಸಾಧಕ ನೈವ ವೇದ ತಿಳಿ ಯಾಕೆ ತಿಳಿತ ಹೇಳೋರಿಲ್ಲ.
ಎಲ್ಲ ಗುರುಗಳು ಕೂಡ ಶಿಷ್ಯರಿಗೆ ಮುಮುಕ್ಷುಗಳಿಗೆ ಕರ್ತೃತಂತ ಸಾಧನ ಹೇಳ್ತಾ ಇದ್ದಾರೆ. ಇವತ್ತು ವಸ್ತುತಂತ ಜ್ಞಾನವನ್ನ ಹೇಳುವಂತ ಯಾರು? ಆದ್ದರಿಂದ ಇವನಿಗೆ ದುಃಖವಾಗ್ತಾ ಇದ್ದೀವಿ. ತದ್ವಿಜ್ಞಾನಾತ್ ತಸ್ಯ ಪ್ರತ್ಯಗಾತ್ಮ ವಿಜ್ಞಾನ ನೋಡಿ, ತದ್ವಿಜ್ಞಾನ ತತ್ ಅಂದ್ರೆ ಪ್ರತ್ಯಗಾತ್ಮ, ನಾನೇ ಪ್ರತ್ಯಗಾತ್ಮ ಸ್ವರೂಪನಾಗಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಎನ್ನುವ ವಿಜ್ಞಾನದಿಂದ ತುಲ್ಯ ಮುಕ್ತಿ ಅವನಿಗೆ ದಶಮನು ಸಿಕ್ಕಿದಾಗ ಹೇಗೆ ದುಃಖದಿಂದ ಮೋಕ್ಷವಾಯಿತು ಅದೇ ರೀತಿ ನಿನ್ನೂ ಕೂಡ ಸಮಾನ ಏವ ದುಃಖ ವಿಮೋಚನಂ. ಮುಕ್ತಿ ಎನ್ನುವ ಮಾತಿಗೆ ದುಃಖದಿಂದ ಮುಕ್ತಿ, ಅಜ್ಞಾನಿಗಳಿಗೆ ಕೋಟಿ ಕೋಟಿ ದುಃಖ ಇದೆ. ನೀವೇ ಪ್ರತಿ ದಿವಸ ಒಂದ್ ಗಂಟೆ ಕೂತ್ಕೊಂಡು ನಿನ್ನೆ ದಿವಸ ನನ್ಗೆ ಎಷ್ಟು ದುಃಖ ಬಂತು ಪಟ್ಟಿ ಹಾಕಿ, ದಿನಕ್ಕೆ 1000 ದುಃಖ, ರಾಮ 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 30 ದಿವಸಕ್ಕೆ 30,000 ಲೆಕ್ಕ ಮಾಡ್ತಾ ಹೋಗಿ. ಈ ದುಃಖದಿಂದ ಮುಕ್ತಿಯಾದ ಯಾವಾಗ? ಅಹಂ ದಶಮಃ ಅಂತ ತಿಳ್ಕೊಂಡಾಗ. ಅದೇ ರೀತಿಯಲ್ಲಿ ಅಹಂ ಬ್ರಹ್ಮಾಸ್ಮಿ ತಿಳ್ಕೊಂಡಾಗ ದುಃಖ ವಿಮುಕ್ತಿ ಉಭಯತ್ವಾಪಿ, ಎರಡೂ ಕಡೆಗಳಲ್ಲಿ ಒಂದು ದೃಷ್ಟಾಂತ ಒಂದು ದಾಷ್ಟಾಂತ. ನಿತ್ಯ ಪ್ರಾಪ್ತ ಸ್ವರೂಪ ವಿಜ್ಞಾನಾದೇವ ದುಃಖ ನಿವೃತ್ತಿ ಇತ್ಯರ್ಥ. ನಿತ್ಯ ಪ್ರಾಪ್ತ ಆಗಲೇ ಸಿಕ್ಕಿಬಿಟ್ಟಿರುವ ನಾನು, ನನಗೆ ಹೊಸ ಸಿಕ್ಬೇಕೆ, ನಾನೇ ಪ್ರತ್ಯೇಕಾತ್ಮ ಗೊತ್ತಿಲ್ಲ. ನಿತ್ಯ ಪ್ರಾಪ್ತವಾಗಿರುವ ಸ್ವರೂಪದ ವಿಜ್ಞಾನದಿಂದಲೇ ದುಃಖ ನಿವೃತ್ತಿಯಾಗುತ್ತೆ ಎಂದು ವೇದಾಂತ ಡಿಂಡಿಮವಿದೆ ಎಂದು ಗುರುಗಳು ವಾಕ್ಯ ಕೋಟ್ ಮಾಡ್ತಾ ಇದ್ದಾರೆ. ಆತ್ಮಾನಂಚೇತಿ ಜಾನೀಯಾತ್ಮನ್. ಎರಡನೇದು ಛಾಂದೋಗ್ಯೋಪನಿಷತ್, ಶ್ರುತಂ ಹೇಮ ಮೇ ಭಗವದ್ಋಷೇಭ್ಯ ತರತಿ ಶೋಕಮಾತ್ಮ ವಿದಿತಿ ಸೋಹಂ ಭಗವ ಶೋಚಾಮಿ ತಮ್ಮ ಭಗವಾನ್ ಶೋಕಸ್ಯ ಪಾರಂ ತಾರಯತು. ತರತಿ ಶೋಕ ಮಾತ್ರವಿತಿ, ಆಶ್ಚರ್ಯವಾಗಿ ಆತ್ಮನನ್ನ ತಿಳಿದವನಿಗೆ ಶೋಕ ಮೋಹಗಳಿಲ್ಲ. ತುಂಬಾ ಜನ ಕೇಳ್ತಾರೆ, ಸ್ವಾಮಿ ನನಗೆ 1000 ದುಃಖ ಇದೆ. ಆತ್ಮಜ್ಞಾನವಾಗಿಬಿಟ್ರೆ ಎಲ್ಲ ದುಃಖ ಹೊಟ್ಟೋಗುತ್ತೆ ಹೋಗುತ್ತೆ. ಹೇಗೊತ್ತು? ಆತ್ಮಜ್ಞಾನಿಗಳಾಗಿ ನೀವು ಆತ್ಮಜ್ಞಾನಿಗಳ ದುಃಖ ತೋರಿಸಿ. ನಮ್ಗೆ ಬೇಕಾದ ಸಾಲ ಇದೆ, ತಾಪತ್ರಯ ಇದೆ, ಸೈಕಲ್ ಇಲ್ಲ, ಸ್ಕೂಟಿ ಇಲ್ಲ, ಮನೆ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಮಹಾರಾಜನಾಗ್ಬಿಡಿ ಹೊಟ್ಟು ಆಗುತ್ತೆ. ಒಂದ್ ಕೆಲಸ ಮಾಡಿ, ನೀ ಮಹಾರಾಜನಾಗ್ಬಿಡಿ, ಮರ್ತನ ತೋರಿಸಿ, ನೀ ಪ್ರಧಾನಮಂತ್ರಿಗಳಾಗ್ಬಿಡಿ, ನಿಮ್ ಮೇಲೆ ದಾಸ್ಯ ವೃತ್ತಿ ಮಾಡುವಂತವನ್ ತೋರಿಸಿ. ನಾವು ಅಜ್ಞಾನದಲ್ಲಿಯೇ ಕೂತ್ಕೊಂಡು ಸುಮ್ಮನೆ ಪ್ರಶ್ನೆ ಮಾಡ್ತಾ ಇರ್ತೇವೆ. ಅಜ್ಞಾನ ಮೇಲೆ ತೆಗೆದು ಅಹಂ ಬ್ರಹ್ಮಾತ್ಮ ತಿಳ್ಕೊಂಡಾಗ ಏನ್ ದುಃಖ ಯಾವುದೂ ಇಲ್ಲ. ಆತ್ಮವಿತು ಶೋಕ ಸಾಗರಂ ತರತಿ ಮುಂತಾದ ವಾಕ್ಯಗಳು. ಇನ್ನೊಂದು, ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂತ್ವಿಜಾನತಃ ತತ್ರ ಕೋ ಮೋಹ ಆಮೇಲೆ ಕಶೋಕ ಏಕತ್ವ ಅನುಪಶ್ಯತಃ. ಉಪನಿಷತ್ ಹೇಳ್ತಾ ಇದೆ. ಆದ್ರಿಂದ ಎಲ್ಲ ಅಜ್ಞಾನಿಗಳಾದ ಸಾಧಕರು ಆತ್ಮನನ್ನ ತಿಳಿದುಕೊಂಡು ಕೃತಾರ್ಥರಾಗ್ಬೇಕು ಅಂತ ಉಪದೇಶ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತಾ, ಶ್ರೀ ನೃಸಿಂಹ ಸರಸ್ವತಿ ತೀರ್ಥ ಉವಾಚ ನವಭ್ಯೋಪಿ ಪರ ಪ್ರತ್ಯಕೆ ನೈವ ವೇದ ಪರಂ ಪರಂ ತದ್ವಿಜ್ಞಾನಾತ್ ಭವೇತ್ ತುಲ್ಯ ಮುಕ್ತಿರ್ವೇದಾಂತ ಡಿಂಡಿವ. ನಮೋ ನಮಃ ಸದ್ಗುರು ಪಾದುಕಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.